वेलकम टू कन्नड रिपोजिटरी ऑफ नॉलेज। प्रश्ने वंदु, विश्व तंबाकू रहित दिनवन्नु यावग आचरिसलागुत्तदे? ऑप्शन ए मे 31, बी फेब्रवरी 4, सी आगस्ट 12, डी अक्टोबर 5। ಉತ್ತರ ಡಿ ಅಕ್ಟೋಬರ್ 5. ಪ್ರಶ್ನೆ 2. 2014 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಸಾಹಿತಿ ಯಾರು? ಆಪ್ಷನ್ ಎ ಡಾಕ್ಟರ್ ಜಿಎಚ್ ನಾಯಕ, ಬಿ ಡಾಕ್ಟರ್ ಪುರುಷೋತ್ತಮ ಬಿಲ್ಲಿಮಲೆ, ಸಿ ಡಾಕ್ಟರ್ ಸಿದ್ದಲಿಂಗಯ್ಯ, ಡಿ ಡಾಕ್ಟರ್ ಕೆ ಮರುಳಸಿದ್ದಪ್ಪ. ಉತ್ತರ ಎ ಡಾಕ್ಟರ್ ಜಿಎಸ್. ಪ್ರಶ್ನೆ 3. ಕಾಮನ್ವೆಲ್ತ್ ವಿಜ್ಞಾನ ಸಮ್ಮೇಳನ 2014 ಎಲ್ಲಿ ನಡೆಯಿತು? ಆಪ್ಷನ್ ಎ ಬೆಂಗಳೂರು, ಬಿ ಕಠ್ಮಂಡು, ಸಿ ಜಾಫ್ನಾ, ಡಿ ದೆಹಲಿ. ಉತ್ತರ ಎ ಬೆಂಗಳೂರು. ಪ್ರಶ್ನೆ 4. 2014 ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಆಪ್ಷನ್ ಎ ಲಿಂಗ, ಬಿ ಅಧ್ಯಕ್ಷ, ಸಿ ಕನಸೆಂಬ ಕುದುರೆ ಏರಿ, ಡಿ ಮುಕ್ತಿ. ಉತ್ತರ ಸಿ ಕನಸೆಂಬ ಕುದುರೆ ಏರಿ. ಪ್ರಶ್ನೆ 5. ಯಾವ ಪಕ್ಷಿಯ ರಕ್ತ, ಮಾಂಸ ಮತ್ತು ಮೂಳೆ ಎಲ್ಲವೂ ಕಪ್ಪು ಬಣ್ಣದಲ್ಲಿಯೇ ಇರುತ್ತದೆ? ಆಪ್ಷನ್ ಎ ಉಷ್ಟ್ರ ಪಕ್ಷಿ, ಬಿ ಗರುಡ, ಸಿ ಕಡಕ್ನಾಥ್ ಕೋಳಿ, ಡಿ ಬಾತುಕೋಳಿ. ಉತ್ತರ ಸಿ ಕಡಕ್ನಾಥ್ ಕೋಳಿ. ಪ್ರಶ್ನೆ 6. ಸಚಿನ್ ತೆಂಡೂಲ್ಕರ್ ರವರು ತಮ್ಮ ಕ್ರಿಕೆಟ್ ಜೀವನದಲ್ಲಿ 100 ಶತಕಗಳ ಗಡಿಯನ್ನು ಯಾವ ರಾಷ್ಟ್ರದ ವಿರುದ್ಧ ಗಳಿಸಿದರು? ಆಪ್ಷನ್ ಎ ಆಸ್ಟ್ರೇಲಿಯಾ, ಬಿ ಪಾಕಿಸ್ತಾನ, ಸಿ ಬಾಂಗ್ಲಾದೇಶ, ಡಿ ಇಂಗ್ಲೆಂಡ್. ಉತ್ತರ ಸಿ ಬಾಂಗ್ಲಾದೇಶ. ಪ್ರಶ್ನೆ 7. ಆರೋಗ್ಯಕರ ಮಾನವನ ದೇಹದಲ್ಲಿ ಎಷ್ಟು ರಕ್ತವಿರುತ್ತದೆ? ಆಪ್ಷನ್ ಎ 2-6 ಲೀಟರ್, ಬಿ 5-6 ಲೀಟರ್, ಸಿ 6-7 ಲೀಟರ್, ಡಿ 4-8 ಲೀಟರ್. ಉತ್ತರ ಬಿ 5-6 ಲೀಟರ್. ಪ್ರಶ್ನೆ 8. ದ್ರಾವಿಡ್ ರವರು ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಕೊನೆಯ ಪಂದ್ಯವನ್ನು ಈ ರಾಷ್ಟ್ರದ ವಿರುದ್ಧ ಆಡಿದರು? ಆಪ್ಷನ್ ಎ ಇಂಗ್ಲೆಂಡ್, ಬಿ ಆಸ್ಟ್ರೇಲಿಯಾ, ಸಿ ಪಾಕಿಸ್ತಾನ, ಡಿ ಬಾಂಗ್ಲಾದೇಶ. ಉತ್ತರ ಬಿ ಆಸ್ಟ್ರೇಲಿಯಾ. ಪ್ರಶ್ನೆ 9. ಭಾರತದಲ್ಲಿ ಪ್ರಥಮವಾಗಿ ದೂರದರ್ಶನ ಪ್ರಸಾರ ಮಾಡಿದ ಕೇಂದ್ರ ಯಾವುದು? ಆಪ್ಷನ್ ಎ ಮೈಸೂರು, ಬಿ ಜಮ್ಮು ಮತ್ತು ಕಾಶ್ಮೀರ, ಸಿ ದೆಹಲಿ, ಡಿ ಹೈದರಾಬಾದ್. ಉತ್ತರ ಸಿ ದೆಹಲಿ. ಪ್ರಶ್ನೆ 10. ದೂರದರ್ಶನದಲ್ಲಿ ಮೊದಲಿಗೆ ಶೈಕ್ಷಣಿಕ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ ವರ್ಷ ಯಾವುದು? ಆಪ್ಷನ್ ಎ 1966, ಬಿ 1961, ಸಿ 1954, ಡಿ 1971. ಉತ್ತರ
ಉತ್ತರ ಬಿ 1961. ಸ್ನೇಹಿತರೆ, ನಾನು ಮಾಡಿದ ವಿಡಿಯೋ ಇಷ್ಟವಾದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.